ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಕರ್ನಾಟಕದ ಪ್ರಮುಖ ನದಿಗಳು ಯಾವುವು ಮತ್ತು ಆ ನದಿಗಳು ಉಗಮ ಸ್ಥಾನ ಎಲ್ಲಿ ಮತ್ತು ಆ ನದಿಗಳ ಹರಿಯುವ ವಿಸ್ತಾರ ನೋಡೋಣ ಬನ್ನಿ ಈ ವಿಡಿಯೋನಲ್ಲಿ. ಮೊದಲಿಗೆ ಕಾವೇರಿ ನದಿ, ಇದು ಉಗಮ ಸ್ಥಾನ ಬಂದು ತಲಕಾವೇರಿ, ಇದು ಕೊಡಗು ಜಿಲ್ಲೆಯಲ್ಲಿದೆ. ಇದು ಹರಿಯುವ ವಿಸ್ತಾರ ಸುಮಾರು 805 ಕಿಲೋಮೀಟರ್. ಎರಡನೇದಾಗಿ ತುಂಗಭದ್ರಾ ನದಿ. ಹೌದು, ತುಂಗಭದ್ರಾ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಉಗಮ ಸ್ಥಾನವಾಗುತ್ತದೆ ಮತ್ತು ಹರಿಯುವ ವಿಸ್ತಾರ ಸುಮಾರು 610 ಕಿಲೋಮೀಟರ್ ಆಗಿರುತ್ತದೆ. ಮೂರನೆಯದಾಗಿ ಕೃಷ್ಣಾ ನದಿ. ಕೃಷ್ಣಾ ನದಿಯು ಉಗಮ ಸ್ಥಾನ ಮಹಾಬಲೇಶ್ವರ, ಇದು ಮಹಾರಾಷ್ಟ್ರದಲ್ಲಿ ಉಗಮವಾಗುತ್ತದೆ. ಸುಮಾರು 360 ಕಿಲೋಮೀಟರ್ ಹರಿಯುವ ವಿಸ್ತಾರವನ್ನು ಗೊಂಡಿ. ನಾಲ್ಕನೆಯದಾಗಿ ಮಲಪ್ರಭಾ ನದಿ. ಈ ನದಿಯು ಕಾರೆಕುಂಟೆ ಬೆಳಗಾಂ ಜಿಲ್ಲೆಯಲ್ಲಿ ಉಗಮ ಸ್ಥಾನವಾಗುತ್ತದೆ ಮತ್ತು 304 ಕಿಲೋಮೀಟರ್ ಇದು ಹರಿಯುವ ವಿಸ್ತಾರಗೊಂಡಿದೆ. ಐದನೇದಾಗಿ ಘಟಪ್ರಭಾ ನದಿ. ಹೌದು, ಘಟಪ್ರಭಾ ನದಿಯ ಉಗಮ ಸ್ಥಾನ ಬಂದು ರಾಮಘಟ್ಟ, ಇದು ಕೂಡ ಬೆಳಗಾಂ ಜಿಲ್ಲೆಯಲ್ಲಿದೆ. ಇದು 283 ಕಿಲೋಮೀಟರ್ ಹರಿಯುತ್ತದೆ. ಇನ್ನು ಹೇಮಾವತಿ ನದಿ. ಹೌದು, ಹೇಮಾವತಿ ನದಿಯ ಉಗಮ ಸ್ಥಾನ ಜಾವಳಿ, ಚಿಕ್ಕಮಗಳೂರು ಮತ್ತು ಇದು 245 ಕಿಲೋಮೀಟರ್ ವಿಸ್ತಾರ ಹೊಂದಿದೆ. ಶರಾವತಿ ನದಿ. ಶರಾವತಿ ನದಿಯ ಉಗಮ ಸ್ಥಾನ ಅಂಬುತೀರ್ಥ, ಇದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಮತ್ತು 128 ಕಿಲೋಮೀಟರ್ ವಿಸ್ತಾರಗೊಂಡಿದೆ. ಇನ್ನು ನೇತ್ರಾವತಿ ನದಿ, ಇದು ಕೂಡ ಚಿಕ್ಕಮಗಳೂರಿನಲ್ಲಿ ಉಗಮವಾಗುತ್ತದೆ ಮತ್ತು 106 ಕಿಲೋಮೀಟರ್ ವಿಸ್ತಾರ ಹೊಂದಿದೆ. ಮತ್ತು ಕಪಿಲ ನದಿ. ಹೌದು, ಕಪಿಲ ನದಿಯ ಉಗಮ ಸ್ಥಾನ ಪಶ್ಚಿಮ ಘಟ್ಟಗಳು, ಇದು ಕೇರಳದ ವಾಯ್ನಾಡು ಬಳಿ. 236 ಕಿಲೋಮೀಟರ್ ಈ ನದಿಯು ಹರಿಯುತ್ತದೆ. ಇನ್ನು ಕಾಳಿ ನದಿ. ಈ ನದಿಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉಗಮವಾಗುತ್ತದೆ ಮತ್ತು 184 ಕಿಲೋಮೀಟರ್ ಇದು ಹರಿಯುತ್ತದೆ. ಇನ್ನು ಭೀಮಾ ನದಿ. ಭೀಮಾ ನದಿಯು ಭೀಮೇಶ್ವರ, ಮಹಾರಾಷ್ಟ್ರದಲ್ಲಿ ಉಗಮ ಸ್ಥಾನ ಕಂಡು 336 ಕಿಲೋಮೀಟರ್ ಹರಿಯುತ್ತದೆ. ಇನ್ನು ದೋಣಿ ನದಿ. ದೋಣಿ ನದಿಯು ಮಹಾರಾಷ್ಟ್ರದ ಜತ್ ಎನ್ನುವ ಸ್ಥಳದಲ್ಲಿ ಉಗಮ ಕಂಡು 176 ಕಿಲೋಮೀಟರ್ ಹರಿಯುತ್ತದೆ. ಇನ್ನು ಅರ್ಕಾವತಿ ನದಿ. ಈ ನದಿಯು ನಂದದುರ್ಗ ಎನ್ನುವ ಸ್ಥಳದಲ್ಲಿ ಉಗಮ ಕಾಣುತ್ತದೆ. ಇದು ಕೋಲಾರ ಜಿಲ್ಲೆಯಲ್ಲಿದೆ. ಸುಮಾರು 195 ಕಿಲೋಮೀಟರ್ ಇದು ವಿಸ್ತಾರ ಹೊಂದಿದೆ. ವರದಾ ನದಿ. ವರದಾ ನದಿಯು ಇಕ್ಕೇರಿ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇಲ್ಲಿ ಉಗಮ ಕಂಡು ಸುಮಾರು 185 ಕಿಲೋಮೀಟರ್ ಇದು ಹರಿಯುತ್ತದೆ. ಇನ್ನು ಶಿಂಷಾ ನದಿ. ಶಿಂಷಾ ನದಿಯು ದೇವರಾಯನ ದುರ್ಗ, ಇದು ತುಮಕೂರು ಜಿಲ್ಲೆಯಲ್ಲಿ ಉಗಮ ಕಂಡು ಸುಮಾರು 130 ಕಿಲೋಮೀಟರ್ ಹರಿಯುತ್ತದೆ. ಇನ್ನು ಕೊನೆಯದಾಗಿ ಲಕ್ಷ್ಮಣ ತೀರ್ಥ. ಇದು ಮುನಿಕಾಡು ಎನ್ನುವ ಕೊಡಗು ಜಿಲ್ಲೆಯ ಸ್ಥಳದಲ್ಲಿ ಉಗಮ ಕಂಡು 180 ಕಿಲೋಮೀಟರ್ ಹರಿಯುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.